ನಿಮಗೆ ನಾನು ಅವ್ರಿಗೆ ಸಿನಿಮಾ ನೋಡ್ತಿದ್ದೆ, ನಿಮಗೆ ಮೆಸೇಜ್ ಮಾಡಿದ್ದೆ, ನಿಮಗೆ ಗೊತ್ತಿಲ್ಲ ನೀವೇನು ಕ್ರಿಯೇಟ್ ಮಾಡಿದ್ದೀರಾ ಇದರಲ್ಲಿ ಅಂತ. ಸೊ ಆ ಥರ ಈ ಸಿನಿಮಾ ಜೊತೆ ಟ್ರಾವೆಲ್ ಮಾಡಿದ್ದೀನಿ. ನನಗೆ ಈ ಸಿನಿಮಾ ನೋಡ್ತಾ ನೋಡ್ತಾ ಒಬ್ಬನೇ ಕುತ್ಕೊಂಡು ಹತ್ತಿದ್ದೀನಿ, ನಕ್ಕಿದ್ದೀನಿ. ಸೊ ಎಲ್ಲ ಕಲಾವಿದ್ರದ್ದು ಅವ್ರದ್ದು ಒರಿಜಿನಲ್ ಹೆಸರುಗಳು ಮರ್ತೋಗಿದ್ದೀನಿ ಸಿನಿಮಾ ನೋಡಿದ ಮೇಲೆ, ಯಾಕಂದರೆ ಸಿನಿಮಾ ಕ್ಯಾರೆಕ್ಟರೇ ನನಗೆ ಜ್ಞಾಪಕ ಬರುತ್ತೆ, ಇನ್ಕ್ಲೂಡಿಂಗ್ ಅನಂತ್ ಸರ್. ಸೊ ಅನಂತ್ ಸರ್ಗೆ ನಾನು ಅಭಿಮಾನಿ, ಪ್ಲಸ್ ಅವರ ಸ್ಟೂಡೆಂಟ್. ನಾನು ಅವರ ಕನ್ನಡ ಭಾಷೆಗೆ ನಾನು ಸ್ಟೂಡೆಂಟ್ ಮುಂಚೆಯಿಂದಲೂ. ಯಾವಾಗಲೂ ನಾನು ಅವ್ರ ಜೊತೆ ಎರಡನೇ ಸಿನಿಮಾ ಕೆಲಸ ಮಾಡಿರೋದು ಅವರಿಗೆ ಜ್ಞಾಪಕ, ಆಟಗಾರ ನಾನೇ ಮಾಡಿದ್ದು. ಸೊ ಎರಡನೇ ಸಿನಿಮಾ ಅವ್ರು ನೋಡಿದಾಗೆಲ್ಲ ನನಗೆ ಜ್ಞಾಪಕ ಬರೋದು ಒಂದೇ, ಆರ್ಕೆಸ್ಟ್ರಲ್ಲಿದ್ದಾಗ ಅವರು ಹಾಡುಗಳು ಹಾಡ್ತಾ ಇದ್ದೆ, ಎಲ್ಲಿರುವೆ ಮನ ಮಕ್ಕಳುವ ರೂಪಸಿ ಆಗಲಿ, ಇದರ ಎಷ್ಟೊಂದು ಹಾಡುಗಳು. ಬಟ್ ನಾನು ಚಿಕ್ಕ ಹುಡುಗ ಇದ್ದಾಗ ನನಗೆ ನಮ್ಮ ಅಪ್ಪ ಅಮ್ಮ ಶಾಂತಿ ಕ್ರಾಂತಿ ಮೂವಿಗೆ ಕರ್ಕೊಂಡು ಹೋಗಿದ್ರು, ಅದರಲ್ಲಿ ಅವ್ರು ವಿಲನ್ ಫುಲ್ ಬೇಜಾರು ಮಾಡ್ಕೊಂಡು ನಿದ್ದೆ ಮಾಡಿರಲಿಲ್ಲ ನಾನು, ಅಯ್ಯೋ ಅನಂತ್ ಸರ್ ವಿಲನ್ ಆ ಥರ ಒಂದು ನೆನಪು ನನಗೆ. ಸೊ ಈ ಸಿನಿಮಾ ನನ್ನ ಕರಿಯರಲ್ಲಿ ತುಂಬ ವಿಶೇಷವಾದ ಸಿನಿಮಾ ನನಗೆ ಪರ್ಸ್ನಲಿ. ಇದ್ರ ಜೊತೆ ಜೀವಿಸಿದ್ದೀನಿ, ಹೇಳಿದೆ ಒಬ್ಬನೇ ಕೂತ್ಕೊಂಡು ಹತ್ತಿದ್ದೀನಿ. ಸೊ ಆಮೇಲೆ ನಾನು ನನ್ನ ಫ್ಯಾಮಿಲಿಗಿನ್ನ ಹತ್ರ ಆಗಿದ್ದೀನಿ ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಮಾಡ್ತಾ, ನನ್ನ ಹೆಂಡತಿ ಆಗಲಿ ಮಗಳಾಗಲಿ ತುಂಬ ಎಮೋಷ್ನಲ್ ಆಗಿ ಇನ್ನ ಕನೆಕ್ಟ್ ಆಗಿದ್ದೀನಿ. ಸೊ ನಾನು ಮ್ಯೂಸಿಕ್ ಮಾಡಬೇಕಾದ್ರೆ ನನಗೇನು ಡಿಸ್ಟರ್ಬ್ ಮಾಡಿದಲೆ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ನನ್ನ ವೈಫ್. ಈ ಸಿನಿಮಾ ಸ್ಪೆಷಲ್ ಅಂತ ಹೇಳಿದ್ದೆ, ಥ್ಯಾಂಕ್ ಯು. ಯಾವಾಗಲೂ ನಾನು ಒಬ್ಬನೇ ಮ್ಯೂಸಿಕ್ ಕ್ರಿಯೇಟ್ ಮಾಡೋಕ್ಕಾಗಲ್ಲ, ಅದಕ್ಕೊಂದು ಟೀಮ್ ಬೇಕು ನನ್ನ ಜೊತೆಗೆ. ಸೊ ಅದಕ್ಕೆ ನನ್ನ ಮ್ಯೂಸಿಷಿಯನ್ಸ್ಗೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಲ್ಲ, ಯಾಕಂದರೆ ಅವ್ರು ನನ್ನ ಜೊತೆನೇ ಇರ್ತಾರೆ ಯಾವಾಗ್ಲೂ. ಸೊ ಇದೇ ಥರ ಕೆಲಸ ಮಾಡ್ಕೊಂಡು ಹೋಗೋಣ. ಎಸ್ಪೆಷಲಿ ಆಮೇಲೆ ಇನ್ನೊಂದು ನನಗೆ ತುಂಬ ಎಲ್ಲರಿಗೂ ಗೊತ್ತು, ನಾನು ಹಂಸಲೇಖ ಅವರ ಸ್ಟೂಡೆಂಟ್ ಅಂತ. ಅವ್ರದ್ದು ಒಂದು ಇತ್ತು ಇಡೀ ಸಿನಿಮಾ ಕಥೆಯನ್ನು ಎರಡೇ ಲೈನಲ್ಲಿ ಸಾಹಿತ್ಯದಲ್ಲಿ ಬರೆದು ಹೇಳ್ಬಿಡೋರು. ಆ ಥರ ಒಬ್ಬರು ನಮಗೆ ಈ ಸಿನಿಮಾಗೆ ಸಿಕ್ಕರು ಸಾಹಿತಿ, ಅದು ಪ್ರಮೋದ್ ಮರುವಂತೆ. ಇವಾಗ ಎಲ್ಲರಿಗೂ ಗೊತ್ತು ನಿಮಗೆ ಪ್ರಮೋದ್ ಮರುವಂತೆ ಎಷ್ಟು ದೊಡ್ಡ ಹೆಸರು ಅಂತ. ಅವರು ಈ ಟ್ರೈಲರಲ್ಲಿ ಸುಮ್ಮನೆ ನಾನೊಂದು ಕತೆದೊಂದು ಲೈನ್ ಹೇಳಿದೆ ಅಷ್ಟೇ, ಅದಕ್ಕೆ ಅವರು ಆ ಲೈನ್ ಕೊಟ್ಟರು, ಆ ಲೈನ್ ಆಮೇಲೆ ಟ್ಯೂನ್ ಮಾಡಿದ್ದು. ಸೊ ಆ ಥರ ಎರಡು ಲೈನಲ್ಲಿ ಇಡೀ ಸಿನಿಮಾ ಕತೆನ ಅವರು ಬರೆದುಕೊಟ್ರು. ಸೊ ಥ್ಯಾಂಕ್ ಯು ಪ್ರಮೋದ್. ಹಾಗೆ ನನ್ನ ಸೌಂಡ್ ಇಂಜಿನಿಯರ್ ನವೀನ್, ಅವರು ನನ್ನ ಎಲ್ಲ ಹಾಡುಗಳಿಗೂ ಫಸ್ಟ್ ಸಿನಿಮಾಯಿಂದ ಇಲ್ಲಿವರೆಗೂ ಅವರೇ ನನ್ನ ಹಿಂದೆ ನಿಂತಿರೋದು. ಪ್ಲಸ್ ನನ್ನ ಹಾಡುಗಳನ್ನ ಇತ್ತೀಚಿನ ದಿನಗಳಲ್ಲಿ ತುಂಬ ವಿಶೇಷವಾಗಿ ವಿಜುವಲ್ ಟ್ರೀಟ್ ಮಾಡೋದು, ಎಷ್ಟೊಂದು ಜನ ಕೋರಿಯೋಗ್ರಾಫರ್ಸ್ ಬಂದಿದ್ದಾರೆ, ಪ್ರತಿ ಸಲಿಗೂ ನಾನು ಏನೋ ಒಂದು ನನಗೊಂದು ಹೆಸರಿದೆ ಏನೋ ಯೂನೀಕ್ ಆಗಿ ಸೌಂಡಿಂಗ್ ಕೊಟ್ಬಿಡ್ತಾರೆ ಅದು ಇದು ಅಂತ. ಬಟ್ ಅದು ವಿಜುವಲಿನೂ ಅಷ್ಟೇ ಯೂನೀಕ್ ಆಗಿ ಇರಬೇಕು, ಅವಾಗ್ಲೇ ಅದು ಒಂದು ಕಂಪ್ಲೀಟ್ ಸರ್ಕಲ್ ಆಗೋದು. ಅದರಲ್ಲಿ ಇತ್ತೀಚಿನ ದಿನಗಳಲ್ಲಿ ನಂದು ಮಾನ್ಸೂನ್ ರಾಗ ಆಗಿರ್ಬೋದು, ಈಗ ಆಕ್ಚುಲಿ ತಿಮ್ಮಯ್ಯ ಆ್ಯಂಡ್ ತಿಮ್ಮಯ್ಯ ಫಸ್ಟ್ ಅವರು ಮಾಡಿದ್ದೆ ಅನಿಸುತ್ತೆ, ದೀಕ್ಷಿತ್ ಅವರು. ಸೊ ಥ್ಯಾಂಕ್ ಯು ದೀಕ್ಷಿತ್. ಆ ಸೌಂಡಿಂಗ್ ತಕ್ಕಂಗೆ ಒಂದು ಬೀಟ್ ಕೂಡ ಅವರು ಮಿಸ್ ಮಾಡಲ್ಲ. ಎಸ್, ಎಲ್ಲ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆಲ್ ದ ಬೆಸ್ಟ್ ನಿಮ್ಮ ಇದಕ್ಕೆ. ಸೊ ಈ ಸಿನಿಮಾ ಎಲ್ಲರೂ ನೋಡಬೇಕು ಅಂತ ಒಂದು ಆಸೆ ಇದೆ ನನಗೆ. ಇದು ರೀಚ್ ಆಗಬೇಕು ದೊಡ್ಡ ಮಟ್ಟದಲ್ಲಿ, ಎಲ್ಲರೂ ಎಮೋಷ್ನಲ್ ಆಗಿ ಕನೆಕ್ಟ್ ಆಗ್ತಾರೆ. ಅವ್ರ ಮನೆಗೆ ಹೋಗ್ಬಿಟ್ಟು ಸಿನಿಮಾ ನೋಡಿದ್ರೆ ಅವ್ರ ಮನೆಗೆ ಹೋಗ್ಬಿಟ್ಟು ಒಂದ್ಸಲಿ ಅವ್ರ ತಾತ ಆಗಲಿ ಅಜ್ಜಿ ಆಗಲಿ ಗಂಡ ಹೆಂಡತಿ ಅಕ್ಕ ತಂಗಿ ಎಲ್ಲರೂ ಎಲ್ಲರ ಜೊತೆನೂ ಕುತ್ಕೊಂಡು ಒಂದು ಊಟ ಅಂತೂ ಮಾಡ್ತಾರೆ ಎಷ್ಟೇ ಬ್ಯುಸಿ ಇದ್ರು. ಆ ಥರ ಅಂತೂ ಒಂದು ಅದೊಂದು ಸತ್ಯ ಈ ಸಿನಿಮಾ ನೋಡ್ಕೊಂಡು ಆಚೆ ಬಂದಮೇಲೆ. ಸೊ ಈ ಸಿನಿಮಾನ ಅಸೋಸಿಯೇಟ್ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನನ್ನ ಹೇಗೆ ಅವರು ಸೆಲೆಕ್ಟ್ ಮಾಡಿದ್ರು ಅದು ಗೊತ್ತಿಲ್ಲ ನನಗೆ. ಸೊ ಒಳ್ಳೆ ಜರ್ನಿ ಇದು ನನ್ನ ಕರಿಯರಲ್ಲಿ, ಒಂದು ಇಂಪಾರ್ಟೆಂಟ್ ಸಿನಿಮಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಪ್ರಕಾಶ್ ಸರ್, ಒಂದೆರಡು ಮಾತುಗಳು ಹೇಳಬೇಕು ಪ್ರಕಾಶ್ ಅಣ್ಣ. ಯಹಾನ್ ಜನರಲ್ ನಾಲೆಜ್ ಕಾಮ್ ಆಯೇಗಾ ಕಮ್ ಆಯೇಗಾ. ಡೌನ್ಲೋಡ್ ದ ಕ್ವಿಜ್ ಮಾಸ್ಟರ್ ಆ್ಯಪ್ ನೌ.